ಮ್ಯಾಲ ಹತ್ತಕ್ಕ ಸ್ಟಪ್ಗಳದಾವ, ಬಟ್ ಇದನ್ನ ಚಾವಿ ಹಾಕ್ಯಾರ. ಇಲ್ಲಿಂದ ಮ್ಯಾಲೆ ಹತ್ತಿ ಅಸ್ ನಿಂತು ಮ್ಯಾಗಿಂದೆಲ್ಲ ನೋಡ್ಬೋದು ಸೌಂಡ್ ಸುತ್ತಲೂ ಏನೇನೈತಂತೆ ಎಲ್ಲ ಕಾಣಿಸುತ್ತೆ. ಬಟ್ ಇದಕ್ಕೆ ಚಾವಿ ಹಾಕ್ಯಾರ. ಬರ್ರಿ ಬೇರೆ ಮುಂದೆ ಹೋಗೋಣ, ಮುಂದೆ ಏನೇನೈತಂತೆ ನೋಡೋಣ. ಕಿತ್ತೂರ್ ರಾಣಿ ಚೆನ್ನಮ್ಮನ ಕೋಟೆ ಎಲ್ಲ ಬಿದ್ದೈತಿ. ಈಗೆಲ್ಲ ಒಳಗೆ ಹೋಗೋಣ ನೋಡಕ್ಕ. ಇಲ್ಲಿ ದೂರದಿಂದ ತೋರಿಸ್ತೀನಿ, ನೋಡ್ಕೊಳ್ರಿ. ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಆವಾಗಲೇ ಹೇಳ್ದಂಗೆ ನಾವು ಕಿತ್ತೂರು ಹೋಗಿದ್ವಿ. ಕಿತ್ತೂರೊಳಗೆ ಈಗ ಕಿತ್ತೂರು ರಾಣಿ ಚೆನ್ನಮ್ಮನ ಕೋಟೆ ತೋರಿಸ್ತೀವಿ. ಯಾಕಂದ್ರೆ ವಿಡಿಯೋ ಭಾಳ ದೊಡ್ಡದಾಗ್ತಿತ್ತು, ಅದಕ್ಕೋಸ್ಕರನೇ ಕಿತ್ತೂರು ರಾಣಿ ಚೆನ್ನಮ್ಮನ ಕೋಟೆಯನ್ನು ಸಪ್ರೇಟ್ ತೋರಿಸೋಣಂತೆ ಕಸ ಈ ಪ್ಲ್ಯಾನ್ ಮಾಡಿದ್ವಿ. ಈ ಕೋಟೆ ನಾವು ತೋರಿಸ್ತೀವಿ ನಿಮ್ಗೆ. ಮತ್ತು ಈ ಕೋಟೆನ ನೋಡಿರಿ, ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಆಗತ್ತೀವಿ. ಇದು ಫಸ್ಟ್ ಟೈಮ್ ಬಂದೇವಿ ಇಲ್ಲಿ ಕಿತ್ತೂರು. ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮನ ಕೋಟೆನೂ ನೋಡತ್ತೀವಿ. ಇಲ್ಲಿ ಎಲ್ಲೆಲ್ಲಿಂದ ಹೆಂಗೆ ಹೋಗೋದಂತೇಳಿ ನಮಗೂ ಗೊತ್ತಿಲ್ಲ. ನೋಡೋಣ ಮೋಸ್ಟ್ಲಿ ಇದು ಗಾರ್ಡನ್ ಇರ್ಬೋದು ನೋಡ್ರಿ. ಇದೆಲ್ಲ ಮೋಸ್ಟ್ಲಿ ಮುಂದೆ ಅವಾಗಿನ ಟೈಮ್ ಗಾರ್ಡನ್ ಇರ್ಬೋದು. ಬರೀ ಇಲ್ಲಿ ಮುಂದೆ ನೋಡೋಣ. ಹಾಂ ಹಾಂ, ಗಾರ್ಡನ್ ನೋಡ್ರಿ. ಇದೆ ಓಲ್ಡ್ ಆಗ್ಯಾರ. ಇದೆಲ್ಲ ನೀರು ತುಂಬಿಡಕ್ಕೇನೋ ಮಾಡಿದ್ರ ಸರ್. ಎಲ್ಲ ಕೋಟೆ ಆಲ್ಮೋಸ್ಟ್ ಅಲ್ಲಿ ಬಿದ್ದೈತೆ. ಇಂಥದ ಕೋಟೆ ಇಲ್ಲೇ ಕಿತ್ತೂರಾಗೆಲ್ಲ ಬೇರೆ ಕಡೆ ಕಟ್ತೇನಂತ ಹೇಳ್ಯಾರ. ಯಾಕಂದ್ರೆ ಇದು ಪ್ಲೇಸ್ಮೆಂಟ್ ಏನೋ ಸಮಸ್ಯೆ ಇರ್ಬೋದು, ಮೋಸ್ಟ್ಲಿ ಗೊತ್ತಿಲ್ಲ. ಅಂದರೆ ಇಲ್ಲಿ ಕಟ್ಟಂಗಿಲ್ಲ ಅಂತ. ಇದೇ ಸೇಮ್ ಕೋಟೆನ ಇಲ್ಲೇ ಕಿತ್ತೂರಾಗೆಲ್ಲ ಬೇರೆ ಕಡೆ ಕಟ್ತಾರಂತ ಅಂತ ಇದ್ರೆ ನೋಡ್ರಿ. ಅನ್ಸಿದ್ದೆಲ್ಲ ಕೋಟೆ ಐತಿ. ಅಡುಗೆ ಮನೆ ಐತಿ ರೀ ಇಲ್ಲೇ. ಇದು ಊಟದ ಮನೆ ಅವ್ರದ್ದು. ಇಲ್ಲೆಲ್ಲ ಅವರು ಊಟ ಮಾಡ್ತಿದ್ರು ಅನ್ಸುತ್ತೆ. ಮುಂದೆ ಅಡುಗೆ ಮನೆ ಒಂದೈತಿ, ಅಡುಗೆ ಮನೆ ಒಂದು ತೋರಿಸ್ತೇನೆ ನಿಮಗೆ ಕೋಟೆ ಒಳಗೆ. ನೋಡ್ರಿ ಕೋಟೆ ಹೆಂಗೈತಂತೆ. ಸರಿ ನೋಡ್ರಿ, ಇದು ನೀರು ಸೇದಂಥ ಬಾವಿ ಕಡೆ ಎಲ್ಲ ಗಿಡಗಳೆಲ್ಲ ಅದಾವ, ರೊಕ್ಕವರ ಎಲ್ಲ ಮುಚ್ಕೊಂಡು ಹೋಗೈತಿ, ಫುಲ್ ಹೋಗೈತಿ, ಭಾಳ ಒಳಗೈತಿ. ಏ ಆಗಲೇ ಹೇಳ್ದಂಗೆ ನಿಮ್ಗೆ ತೋರಿಸಿದೆಲ್ಲ ಊಟದ ಮನೆ ಇದೆ. ಇದೆ ನೋಡಿರಿ ಊಟದ ಮನೆ ಅವ್ರದ್ದು, ಆಗಲೇ ನಿಮ್ಗೆ ನಾನು ತೋರಿಸಿನಿ. ಮತ್ತು ಹಿಂಗೆ ಬರ್ರಿ, ಹಾ.
ಕೊನೆ ನೋಡಕ್ ಹೋಗೋಣ, ಇದೆ ದೇವ್ರ ಕೊನೆ. ಕಿತ್ತೂರ ನಿಚೆ ನಮ್ಮವರು ಯೂಸ್ ಮಾಡ್ತಾರಂತ ದೇವ್ರ ಕೊನೆ ಇದೆ ನೋಡ್ರಿ. ಇಲ್ಲಿ ಇಲ್ಲಿ ಬರ್ದಾರ ದೇವ್ರ ಕೊನೆ ಅಂತೇಳಿ ಸರ್ ನೋಡ್ರಿ. ಈ ತರ ಐತಿ ನೋಡ್ರಿ, ಇದ ವೇಟಿಂಗ್ ರೂಮ್ ಅಂತ ಬರ್ದಾರ. ಇಲ್ಲಿ ಬೈ ಚಾನ್ಸ್ ಇಲ್ಲಿ ಯಾರಾದ್ರೂ ಬಂದ್ರೆ ವೇಟ್ ಮಾಡುವಂತ ರೂಮ್ ಅಂದ್ರೆ ಅವ್ರಿಗೆ ಭೇಟಿ ಆಗೋರು ಇದ್ರೆ ಇಲ್ಲಿ ಬಂದು ವೇಟ್ ಮಾಡ್ತಿದ್ರು ಅವ್ರ. ಇದೇ ವೇಟಿಂಗ್ ರೂಮ್ ಅಂತ ಬರ್ದಾರ ಅವ್ರ. ಮುಂದ್ ಬರ್ರಿ, ಮತ್ತೆ ವಿಶ್ರಾಂತಿ ಕೊಠಡಿ ಐತಿ ಅದ್ರ ನಿಮ್ಗೆ ತೋರಿಸ್ತೇನೆ ನಾನು. ಇದು ನೋಡ್ರಿ ವಿಶ್ರಾಂತಿ ಕೊಠಡಿ ಇದೆ. ಯಾರಾದರೂ ಗೆಸ್ಟ್ ಅದು ಬಂದ್ರೆ ಅವ್ರು ಇಲ್ಲಿ ಉಳಿತಿದ್ರೆ, ಇಲ್ಲಿ ಉಳಿದವ್ರು ರೆಸ್ಟ್ ತಗೋತಿದ್ರೆ ಇದಕ್ಕೆ ವೇಟಿಂಗ್ ರೂಮ್ ಅಂತೆ ವಿಶ್ರಾಂತಿ ಕೊಠಡಿ ಅಂತ ಕೆಸಿ ಇಲ್ಲಿ ಬರ್ದಾರೆ. ಎಲ್ಲ ಟೋಟಲಿ ಏನೈತಲ್ಲ ಎಲ್ಲ ಕಲ್ಲಿಂದನೇ ಕಟ್ಟ್ಯಾರ. ಬರೀ ಮುಂದೆ ಏನೈತೆ ಅಂತ ನೋಡೋಣ. ಇಲ್ಲಿ ನೋಡ್ರಿ ಇದು ಸೀಕ್ರೆಟ್ ರೂಮ್ ಅಂತ ಐತಿ. ಏನಾದರೂ ಡಿಸ್ಕಷನ್ ಮಾಡೋದಿದ್ರೆ ಅಥವಾ ಯುದ್ಧದ್ದು ಇರ್ಬೋದು ಅಥವಾ ಅವ್ರದ್ದು ಏನಾದರೂ ಪರ್ಸ್ನಲ್ ಇರ್ಬೋದು ಮಾತಾಡೋದಿದ್ರು ಇದೇ ರೂಮ್ ಒಳಗೆ ಮಾತಾಡ್ತಿದ್ರಂತೆ. ಅದಕ್ಕೋಸ್ಕರ ಅಲ್ಲಿ ಬೋರ್ಡ್ನೂ ಹಾಕ್ಯಾರ ಸೀಕ್ರೆಟ್ ರೂಮ್ ಅಂತ ಕಸ. ಏನಾದರೂ ಅವ್ರದ್ದು ಏನಾದರೂ ಸೀಕ್ರೆಟ್ ಮಾತಾಡೋದಿದ್ರೆ ಅವ್ರು ಇಲ್ಲೇ ಮಾತಾಡ್ತಿದ್ರು. ಬರ್ರಿ, ಮತ್ತೊಂದು ವಿಶ್ರಾಂತಿ ಕೊಠಡಿ ರೂಮ್ ಐತಿ ಇಲ್ಲೇ, ಅದನ್ನು ತೋರಿಸ್ತೇನೆ. ನೋಡ್ರಿ ಇದು ಒಂದು ವಿಶ್ರಾಂತಿ ಕೊಠಡಿನ ರೆಸ್ಟ್ ರೂಮ್ನ. ಇದು ಈ ಥರ ಇಲ್ಲಿ ಭಾಳ ರೂಮ್ಗಳು ಅದಾವ ಅನ್ಸುತ್ತೆ. ಭಾಳ ದೊಡ್ಡದೈತಿ, ಅವರೆಲ್ಲ ಕಲ್ಲಿಂದನೇ ಕಟ್ಟಿದೈತಿ. ಇದು ನೋಡ್ರಿ ಇಲ್ಲಿ ಇದು ರೆಸ್ಟ್ ರೂಮ, ವಿಶ್ರಾಂತಿ ಪಡೆಯುವಂಥ ರೂಮ. ಇದು ಯಾವ್ದಾರು ಒಂದು ಗೊತ್ತಾಗಲಿಲ್ಲ, ಇದು ಬೋರ್ಡಿಸಬೇಕಿಲ್ಲ. ಬಸವನಂದು ಲೋಗು ಕೂಡ ಐತಿ ಇಲ್ಲೇ, ಪೂಜೆ ರೂಮ್ನು ಐತಿ. ಅದ್ರ ಮುಂದೆ ಒಂದು ಬಸವನಂದು ಸ್ಟ್ಯಾಚು ಮತ್ತು ಒಂದು ಲೋಗು ಮಾಡಿ ಮ್ಯಾಗ ಹಾಕ್ಯಾರ ಅವ್ರ. ಮತ್ತು ದೇವ್ರದ ಕೊನೆ ಅಂದ ಕೂಡಲೇ ಅದನ್ನು ಮಾಡಿರ್ಬೋದು ಅವ್ರ. ಬರೀ ಮುಂದೆ ಇಲ್ಲಿ ಕಂಬಗಳದ, ಕಂಬಗಳದ ತೋರಿಸ್ತೀನಿ ನಿಮಗೆ. ನೋಡ್ರಿ ಇಲ್ಲೆಲ್ಲ ಕಂಬಗಳು ಅದಾವ. ಕಂಬಗಳನ್ನ ಅದಾವ ಇನ್ನೂ ಭಾಳ ದೊಡ್ಡದೈತಿ, ಇದು ಅಡ್ಡಾಡ್ಬೇಕ. ಆ ಕಡೆ ಇನ್ನೂ ಯಾವ ರೂಮ್ ಅದಾವ ಆ ರೂಮ್ಗಳನ್ನು ತೋರಿಸ್ತೀನಿ. ಸ್ವಲ್ಪ ಪ್ಲೇಸ್ ಅಂತ ತೋರಿಸ್ಬೇಕಂತ ಹೇಳಿ ಬಂದು. ಭಾಳ ಓಪನ್ ಐತಿ ಇದು ಎಲ್ಲ ಜಾಗ. ಇದು ಮೋಸ್ಟ್ಲಿ ಹಾಲ್ ಇರ್ಬೇಕು, ದರ್ಬಾರ್ ಹಾಲ್. ಓಕೆ, ಈ ದರ್ಬಾರ್ ಹಾಲ್ ಅಂದರೆ ಇಲ್ಲಿ ಟೋಟಲಿ ಎಲ್ಲ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಅಥವಾ ಏನಾದರೂ ಎಲ್ಲರೂ ಬಂದು ಕುಂತು ಏನಾದರೂ ಮಾತಾಡ್ತಿದ್ರೆ ಇಲ್ಲಿ ಮಾತಾಡ್ತಿದ್ರೆ ಮೂಲಕ ಇದು ದರ್ಬಾರ್ ಹಾಲ್ ಅಂತ ಬರ್ದಾರೆ ಇಲ್ಲಿ. ಮತ್ತು ಅಲ್ಲಿ ಯಾವುದೋ ರೂಮ್ ಅಂತ ಬರ್ದಾರ, ಕೊಠಡಿ ಖಾಲಿ ಇದ್ದದ ನೋಡ್ರಿ. ಇಲ್ಲೇ ಇಲ್ಲೆಲ್ಲ ಟೋಟಲಿ ಎಲ್ಲ ಹಾಲ್ ಇದೆ. ಇಲ್ಲೆಲ್ಲ ಬಂದು ಕುಂತು ಮಾತಾಡೋದಿರಲಿ ಅಥವಾ ಯಾವುದೇ ರೀತಿ ಫಂಕ್ಷನ್ ಅದನ್ನು ಮಾಡೋದಿರಲಿ ಇಲ್ಲೇ ಮಾಡ್ತಿದ್ರು ಅವ್ರ. ಮತ್ತು ಈ ಕಡೆ ಬರ್ರಿ, ಮತ್ತೇನೇನೈತೆ ಅಂತ ನೋಡೋಣ. ಇಲ್ಲೆಲ್ಲ ಭಾಳ ಸಣ್ಣ ಸಣ್ಣ ರೂಮ್ ಅದಾವ, ಯಾಕಂದ್ರೆ ಗೊತ್ತಾಗಂಗಿಲ್ಲ ಒನ್ ಟೈಮ್ ಬಂದರೆ ಇಲ್ಲಿ. ಸ್ವಲ್ಪ ಬಂದು ಇದ್ರ ಬಗ್ಗೆ ಸ್ಟಡಿ ಮಾಡಬೇಕಿತ್ತು. ಬಟ್ ನಾವು ಇಲ್ಲಿ ಜಾತ್ರೆಗೆ ಅಂತ ಬಂದಿದ್ವಿ, ಸಡನ್ಲಿ ಇರಲಿ ಒಂದು ಕೋಟೆದಿನ ವಿಡಿಯೋ ಅಂತ ಮಾಡಾಕ್ತೀವಿ. ಇಲ್ಲ ಸ್ವಿಮ್ಮಿಂಗ್ ಫೂಲ್ ಐತಂತ ನೋಡೋಣ ಬರ್ರಿ. ಭಾಳ ಸಣ್ಣ ಸಣ್ಣ ದಾರಿಗಳನ್ನೂ ಅದಾವೆ ಇಲ್ಲಿ ನಡ್ರಿ ನಡ್ರಿ. ಓ ಇಲ್ಲಿ ನೋಡ್ರಿ ಇದೆ ಬಾವಿ ಮತ್ತು ನೀರು ಶೇಖರಣೆ ತೊಟ್ಟಿ ಅಂತ ಬರ್ತಾರೆ ಇಲ್ಲಿ. ಸಾರಿ, ಬಾವಿ ಇಲ್ಲೈತಿ, ಬಾವಿ ಮತ್ತು ನೀರು ಶೇಖರಣೆ ತೊಟ್ಟಿ ಅಂತ ಬರ್ತಾರ. ಅಷ್ಟು ಇಲ್ಲಿ ಬಾವಿನೂ ಐತಿ, ಎಲ್ಲ ಗಿಡ ಬಂದಿಲ್ಲ ಕ್ಲೋಸ್ ಆಗೈತಿ. ಭಾಳ ರೂಮ್ ಅದಾವ, ಭಾಳ ರೂಮ್ಗಳದ ನೋಡ್ರಿ. ಇಲ್ಲಿ ಮುಂದೊಂದು ಸ್ವಿಮ್ಮಿಂಗ್ ಫೂಲ್ನ ಐತೆ ಅವ್ರದ್ದು, ಇಲ್ಲಿ ಬರ್ದಾರ
ಜಲ ಕ್ರೀಡೆ ಕೊಳ ಅಂತೇವೆ ನೋಡ್ರಿ. ಇದೆಲ್ಲ ಸ್ವಿಮ್ಮಿಂಗ್ ಪೂಲ್ ಇದೆ. ಮತ್ತೊಂದು ಇಲ್ಲೊಂದು ರೂಮ್ ಐತಿ, ಧ್ರುವ ನಕ್ಷತ್ರ ವೀಕ್ಷಣಾಲಯ ಅಂತ ಬರ್ದಾರೆ ಇಲ್ಲಿ. ಇನ್ನಿತ್ತು ಧ್ರುವ ನಕ್ಷತ್ರ ವೀಕ್ಷಣಾಲಯ ಅಂತ ಐತಿ. ಇಲ್ಲೊಂದು ಹೋಲ್ ಐತಿ ನೋಡ್ರಿ. ಈ ಹೋಲ್ ಒಳಗಿಂದ ಅವರ ಧ್ರುವ ನಕ್ಷತ್ರ ನೋಡ್ತಿದ್ರು ಅನಿಸುತ್ತೆ. ಅದಕ್ಕೆ ವೀಕ್ಷಣಾಲಯ ಅಂತ ಬರ್ದಾರೆ ಇಲ್ಲಿ. ಒಂದೊಂದು ಅದ್ಭುತ ಅದಾವೆ ಇಲ್ಲಿ, ಗೊತ್ತಾಗಲ್ಲ ನಮಗೆ. ಯಾಕಂದ್ರೆ ನಾವು ನೈಟ್ ಆಕಾಶದೊಳಗಿಂದ ನಕ್ಷತ್ರಗಳನ್ನು ವೀಕ್ಷಣೆ ಮಾಡ್ತಾ ಇರ್ಬೋದು. ಭಾರಿ ಐತಿ. ನೀವು ಯಾವಾಗಾದರೂ ಬಂದು ಈ ವಿಡಿಯೋನು ಯಾವಾಗಾದರೂ ಬಂದು ಇಲ್ಲಿ ಕಿತ್ತೂರು ಕೋಟೆ ನೋಡೋರಿ. ಭಾಳ ದೊಡ್ಡದೈತಿ, ಸಣ್ಣ ಸಣ್ಣ ರೂಮ್ಗಳ್ನು ಅದಾವೆ. ಒನ್ ಟೈಮ್ ಅದು ಬಂದ್ರೂ ಗೊತ್ತಾಗಲ್ಲ. ಬರ್ರಿ ನೋಡ್ರಿ, ಇಲ್ಲೇ ಸ್ನಾನದ ರೂಮ್ ಅಂತ ಕೆಲಸ ಬರ್ದಿದ್ದೈತಿ ಮೋಸ್ಟ್ಲಿ. ಇದು ಎಷ್ಟು ದೊಡ್ಡದ ಆ ಟೈಮ್ಯಾಗ ಭಾಳ ದೊಡ್ಡದಿತ್ತು ಅನ್ಸುತ್ತೆ ಸ್ನಾನದ ರೂಮ್ ದೊಡ್ಡದೈತಿ. ಅಡ್ಡಿಲ್ಲ, ಸ್ನಾನದ ರೂಮ್ ಭಾಳ ದೊಡ್ಡದೈತಿ ಚೆನ್ನಮ್ಮನವ್ರದ್ದು. ಮತ್ತೆ ಇಲ್ಲಿ ಏನೋ ಅದಾವ ಏನಂತ ಗೊತ್ತಿಲ್ಲ. ನೀರು ಮೋಸ್ಟ್ಲಿ ಹೌದನ್ಸುತ್ತೆ. ಇದೇನೋ ನೀರು ಬರ್ತಿತ್ತೋ ಏನೋ ಬರ್ತಿತ್ತೋ ಗೊತ್ತಿಲ್ಲ. ಏನೋ ಇತ್ತಿಲ್ಲೇ ನೋಡಿಲ್ಲಿ. ಬರ್ರಿ ಮುಂದೆ ಹೋಗೋಣ. ಆ ಟೈಮ್ನಾಗ ಈ ಥರ ಎಲ್ಲ ಕಟ್ಟಾರಲ್ಲ. ಇದರಿಂದ ಎಲ್ಲ ಸ್ವಿಮ್ಮಿಂಗ್ ಪೂಲಿಂದನೇ ಆಯ್ತು. ಮತ್ತೇನಿಲ್ಲ, ಈ ಕಡೆ ಒಂದು ಸಣ್ಣ ತೋಟ ಒಂದು ಇತ್ತು ಅನ್ಸುತ್ತಿಲ್ಲಲ್ಲ. ಇದೆಲ್ಲ ನೋಡ್ರಿ, ಹಿಂದೆ ಒಂದು ತೋಟ ಗತೆ ಮಾಡ್ಯಾರೋದು. ಬಟ್ ಅವಾಗ ಏನಿತ್ತು ಗೊತ್ತಿಲ್ಲ. ಒಟ್ಟೆಲ್ಲ ಒಂದು ಗಾರ್ಡನ್ ಮಾಡ್ಯಾರ ಈಗ ಸದ್ಯಕ್ಕೆ. ಬರ್ರಿ ಅಲ್ಲಿ ಒಂದೈತಿಲ್ಲ ಸ್ನಾನದ ಮನೆ, ಅದು ಸ್ವಿಮ್ಮಿಂಗ್ ಪೂಲ್ ಅಂತ ಐತಲ್ಲ, ಅದ ಸ್ವಿಮ್ಮಿಂಗ್ ಪೂಲ್ ಅಂತ ಐತಿ. ಅದ ಅದ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಆತ, ಸ್ನಾನದ ರೂಮ್ ಅಂತ ಬರ್ದಾರ ಅಲ್ಲಿ ನೋಡ್ರಿ. ಅಲ್ಲಿ ಹೆಣ್ಮಕ್ಳು ಕಲಿತ ಏನೋ ನೋಡತ್ತಾರ. ಹೆಣ್ಮಕ್ಳು ನೋಡತ್ತಾರ ಅಂದ್ರೆ ಏನೋ ಒಂದು ಅದ್ಭುತನೇ ಇರ್ತೈತಿ. ಗುಪ್ತ ಬಾವಿ ಸೀಕ್ರೆಟ್ ಸೀಕ್ರೆಟ್ ಬಾವಿ ಸೀಕ್ರೆಟ್ ಬಾವಿ ಇಲ್ಲಿಂದ ನಾವು ನೋಡಿ ಸೀಕ್ರೆಟ್ ಬಾವಿ ಅಂತ ಬರ್ದಾರ. ಮೋಸ್ಟ್ಲಿ ಭಾಳ ಉದ್ದಿತ್ತು ಅನಿಸುತ್ತೆ, ಎಲ್ಲ ಕಲ್ಲಿಗಿನ ಹಾಕಿ ಮುಚ್ಚಾರ ಇದಕ್ಕೆ ನೋಡ್ರಿ. ಈ ಥರ ಇದೆ. ಅಲ್ಲೊಂದು ಸಣ್ಣದೊಂದು ಇದನ್ನು ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಗುಂಡದವರು ಮೋಸ್ಟ್ಲಿ ಅಲ್ಲೆಲ್ಲ ಶೇಖರಣೆ ಮಾಡಿ ಅಲ್ಲಿಂದನೇ ಶತ್ರುಗಳು ಬಂದರೆ ದಾಳಿ ಮಾಡ್ತಿದ್ರು ಇರ್ಬೇಕು ಅನಿಸುತ್ತೆ. ಯಾಕಂದ್ರೆ ಅದ್ರ ಕೆಳಗೆ ಅದ್ರ ಪಕ್ಕದಲ್ಲೆಲ್ಲ ಗುಂಡುಗಳಿಂದ ಐಟಮ್ಗಳನ್ನ ಅದಾವೆ. ಮತ್ತು ಈಗ ನಮ್ಗೆ ಟೈಮ್ ಇಲ್ಲ, ಇಲ್ಲಿಂದನೇ ತೋರಿಸ್ತೀವಿ. ಬರ್ರಿ ಮತ್ತೊಂದು ಇಲ್ಲಿ ಕೋಟೆ ಐತಿ ನೋಡ್ ಇಲ್ಲಿ ನೋಡ್ರಿ. ಕಾವಲುಗಾರರ ಕೊಠಡಿ ಅಂತ ಐತಿ ಅಲ್ಲಿ ಹೊಂಟವ ನಾವು, ಅಂದ್ರೆ ವಾಚ್ಮ್ಯಾನ್ಸ್ ರೂಮ್. ಇದು ಕೋಟೆನ ಕಾಯೋ ಅಂಥವ್ರದ್ದು ರೂಮ್ ಇವ. ಬರ್ರಿ ಇಲ್ಲಿ ಅಲ್ಲಿ ಒಳಗೆ ಹೊಂಟವ ನಾವು, ಬರುತ್ತೇನೆ ನಿಮ್ಗೆ. ಎಂಟ್ರೆನ್ಸಿಗೆ ಮೇನ್ ಗೇಟ್ ಇದೆ, ಇಲ್ಲಿಂದ ಎಂಟ್ರೆನ್ಸ್ ಇತ್ತು ಅನಿಸುತ್ತೆ. ಮೇನ್ ಗೇಟ್ ಅಂತ ಬರ್ದಾರದ. ಮತ್ತು ವಾಚಿಂಗ್ ರೂಮ್ ಹೋಗಿ ವಾಚ್ಮ್ಯಾನ್ಸ್ಗಳು ಅಲ್ಲಿ, ನಾವೀಗ ವಾಚ್ಮ್ಯಾನ್ಸ್ ಅಂತೀವಿ ಅವಾಗ ಅವರು ಕಾವಲುಗಾರರು ಅಂತಿದ್ರೆ ಅವ್ರು ಇದ್ದಿದ್ದಂಥ ರೂಮ್ ಅವ. ಈ ಕಡೆ ಎಲ್ಲ ರೋಡ್ ಐತಿ ನೋಡ್ರಿ. ಹಿಂಗೆ ಅಲ್ಲಿ ಸ್ವಲ್ಪ ಕೋಟೆ ಏನೋ ಐತಿ. ಸ್ಟಪ್ಗಳು ಅದಾವ ಮ್ಯಾಗ ಹತ್ತತ್ತೀವಿ. ಇಲ್ಲಿ ವಾಚ್ಮ್ಯಾನ್ ರೂಮ್ ಅಂತ ಇತ್ತಲ್ಲ, ಅದ್ರ ಪಕ್ಕದಲ್ಲಿನ ಒಂದು ಮ್ಯಾಲೆ ಸ್ಟಪ್ಗಳದು ಅದಾವ ನೋಡತ್ತೀವಿ. ಅಂದ್ರೆ ಇಲ್ಲಿಂದ ನಿಂತು ನೋಡ್ತಿದ್ರು ಅವ್ರು ಯಾರಾದ್ರೂ ಶತ್ರುಗಳು ಬರತ್ತಾರ ಅಂತ ಸ ಇಲ್ಲಿ ಹತ್ತಿ ನೋಡ್ತಿದ್ರು ಅವ್ರು. ಎರಡು ಸೈಡ್ ಈ ತರ ಐತಿ,
ಇಲ್ಲಿ ಸೈನಿಕರುಗಳು ನಿಂತು ಯಾರ ಶತ್ರುಗಳು ಬರ್ತಿದ್ರೇನೋ ಅಂತ ನೋಡ್ತಿದ್ರ. ಇದು ಕಂಪ್ಲೀಟ್ ಆಗಿ ಇಲ್ಲಿಂದ ಕೋಟೆ ಕಾಣ್ತೈತಿ, ತೋರಿಸ್ತೀನಿ ನೋಡ್ರಿ.